ಶಾಂತಕ ಹೊಟ್ಟೆ ಹಸ್ತಿದ್ದಕ್ಕು ಊಟ ಸಿಕ್ಕಿದ್ದಕ್ಕು ಈ ಜಳಕ ಹೊಟ್ಟೆ ನೀರಾಗ ಹ್ಮ್ ಮಸ್ತ್ ಆಗಿ ಶಾಂತಕ ಹೋಳಿಗೆಂತ್ರು ಬಾಯ ಆಗಿಟ್ ಹೌದ್ ಇದು ದೀಪಾ ರೂಪ ಇಬ್ರು ಎರಡು ಹೋಳಿಗೆ ಹೊಟ್ಟೆ ತಿನ್ಬೇಡ್ರಿ ಏನೋ ಹೀಟ ತಿನ್ನಕ್ ಹೋಗ್ಬಿಡ್ರಿ ಇದು ತಿನ್ರಿ ಚಿನ್ನದ ಹೋಳಿಗೆ ಬೇಕಾರ ತಿನ್ರಿ ಆಮೇಲೆ ಅದು ಏಳ್ ಹಚ್ಚಿ ರೊಟ್ಟಿ ಮಾಡಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಿನ್ಬೇಡ್ರಿ ಹಂಗ್ ಹಚ್ಚಲಾರದ ನಿಂಜಾಡ್ ನಿಂಜಾಡ್ ಬೇರೆ ಬೇರೆ ರೊಟ್ಟಿ ಮಾಡಿ ನೋಡ್ರಿ ಅವನ್ ತಗೋತಿನಿ ಹಾ ಪ್ರೀತಿ ಬಿಡ ಊಟ ಆಗೈತಿ ಅವಾಗೆಲ್ಲ ಶಾಂತ ಹೊಳಿ ಬಾಜುಕ್ ಹೋಗಿ ಮಸ್ತ್ ಜಳಕೊಳಕ ಮಾಡಿ ಅಲ್ಲೇ ಒಂದೊಬ್ರಿ ಗಡಗಿ ಇಟ್ಟು ಟುಪ್ಪಿಟ್ ಮಾಡಿ ಅಲ್ಲಿವ ಮುತ್ತಲ್ಲಿ ಹರ್ಕೊಂಡ್ ತಿಂತಿದೀವ್ರಿ ಪಾ ಏನ್ ರುಚಿ ಹತ್ತಿತ್ತಂದಿ ಶಾಂತ ಹೌದಿಲ್ಲ ಹೌದ್ರಿ ಆ ನಿಜವಾಗ್ಲು ನಮ್ಮೂರ್ ಕಡೆ ಕೆರೆಗೆ ಕಡೆ ಹೋದ್ರಂದ್ರೆ ಅವ್ರ ಕೂಡ ಹೋಗಿರ್ತಿದ್ಯಲ್ರಿ ನಾವು ನಮ್ಮ ಅಣ್ಣಾರ ನಮ್ಮ ಮತ್ತೆ ಆತ ನಮ್ಮ ಸಿದ್ದೆ ಆಮೇಲೆ ನಮ್ಮ ಪಕೀರೇಶ ಅಣ್ಣ ಭಾಳ ರೀ ನಮ್ಮ ದೊಡ್ಡವನ್ ಮಕ್ಕಳ ನಮ್ಮ ಗುರ್ಸಿದ್ದಣ್ಣ ಅದು ಅಂತೇಳಿ ನಮ್ಮ ಹೊಲ ಏನು ಮಾಡ್ತಿದ್ವಿ ಅಷ್ಟ್ರು ಒಲಿ ಅಲ್ಲೇ ದೊಡ್ಡ ದೊಡ್ಡ ಕಲ್ಲ ಹಾಕಿ ಬಡ ಬಡ ಗಡಿಗೆ ಇಟ್ಟು ಉಪ್ಪಿಟ್ಟಿಗೆ ಏನ್ ಬೇಕು ಅವ್ನು ಒಯ್ದಿರ್ತಿದ್ವಿ ಉಪ್ಪಿಟ್ಟು ಮಾಡ್ತಿದ್ವಿ ಮುತ್ಲೇಲಿ ಅಲ್ಲೇ ಎಂಥರು ಮನಾರ್ ಸಿಗ್ತಿದ್ವಿ ಮುತ್ತಲೆಲಿ ತರುದೈತಿ ಬಡ ಬಡ ಹಾಕೊಂಡು ಕೋಣಿಸ್ಕೊಂಡು ಉಪ್ಪಿಟ್ಟು ಮನೆ ಮಾಡಿದ್ರೆ ತಿನ್ನ ಕೊಟ್ಟ ಹೋಗಂಗಿಲ್ಲ ಅಂತಾದಲ್ಲಿ ಹೊಲದಾಗ ನೀ ನಾ ನೀ ಅಂತ ಕಚ್ಚಾಡ್ದಂಗೆ ಮಾಡ್ತಿದ್ವಿ ಅಷ್ಟು ರುಚಿ ಆಗ್ತಿತ್ತು ಶಾಂತಕ ಹೋಳ್ಗೊಂದು ಈಟು ಬೆಲ್ಲ ಜಾಸ್ತಿ ಆಗೈತಿ ಅದ ಬಿಟ್ರೆ ಭಾರಿ ಆಗೈತಿ ಇಲ್ಲ ನಾನು ಬೆಲ್ಲ ಮುಂದೆ ಮಾಡೀನಿ ಅಂದ್ರೆ ಹೋಳಿಗೆ ತಡಿತಾವಂತ ಹ್ಞೂ ಅದು ಕರೆ ನಮ್ಮ ಮನೆಯಾಗೂ ನಮ್ಮ ಅತ್ತಿ ಹಂಗಂತಿದ್ಲ ಯುವ ಶಾಂತಕ್ಕ ನನ್ನ ಗಂಡದಂತ್ರು ಇಂಥ ಅಡಿಗಿತ್ತಂದ್ರೆ ಎರಡು ಹೊಟ್ಟಿ ನೋಡ ಯುವ ಕರೆಗೂ ಮಸ್ತ್ ಆಗಿತ್ವಿ ಅಡಿಗೆ ಭಾರಿ ಮಸ್ತ್ ಚಿತ್ರ ಅನ್ನ ಅಂತ ಅದು ಒಗ್ಗಣಿ ಅನ್ನ ಅಂತ ಮಾಡಿಯಲ್ಲ ಇವೇನು ಮಸ್ತ್ ಅದು ಏ ಇದನ್ನ ಮನೆ ಮಾಡಿದಾಗ ಅದು ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಇರ್ತಿರಲ್ಲ ಇದು ಯಾಕಷ್ಟು ರುಚಿ ಹತ್ತಕತ್ತೈತೆ ಅಂದ್ರೆ ನಾವು ಬಂದಿರೋ ವಾತಾವರಣ ಹೆಂಗೈತೆ ಅದ್ರ ತಕ್ಕ ನಮ್ಮ ಮನಸ್ಸು ಮನಸ್ಸಿರ್ತತಿ ನಮ್ಮ ಮನಸ್ಸಿನ ತಕ್ಕ ನಾವು ತಿನ್ನುವಂಥ ಊಟ ರುಚಿ ಹತ್ತತಿ ಗೊತ್ತೈತೆ ನಿಮ್ಗೆ ಅದು ಏನೋ ತಿಂದ್ರೆ ರುಚಿ ಆಗ್ತತಿ ಒಂದ್ರ ಹೆಂಗಂದ್ರೆ ಹೊಟ್ಟೆ ಹಸಿ ಹೋಗತಿ ತಿನ್ಬೇಕೈತಿ ಅದು ಮನೆಯಾಗ ಹಂಗಿಲ್ಲ ಅದಂದ್ರೆ ನಮ್ಮ ವಾತಾವರಣ ಎಷ್ಟು ಪ್ರಶಾಂತವಾಗಿರ್ತೈತಿ ನಮ್ಮ ಮನಸ್ಸು ತಿಳಿಯಾಗಿದ್ದಷ್ಟು ಊಟ ರುಚಿ ಆಗ್ತದೆ ಅತಿವರು ಮಸ್ತೋಗ್ರೆ ಅಡುಗೆ ಹುಳಿ ಆಗಿಲ್ಲ ಹುಳಿಯಾಗಿಲ್ಲದಲ್ಲ ಇಲ್ಲ ಹುಳಿಯನ್ನು ರುಚಿ ಐತಿ ಹೆಪ್ಪಾಕಿದಿನ ಹೂನಾ ಬೆಳಿಗ್ಗೆ ಬಡಬಡ ಕೈಪಲ್ಲಿ ಹೆಚ್ಚಿ ಸಲಾಡ್ ಇವು ತಿನ್ನಾಗಿ ಬಾಜುಕೆ ರುಚಿ ಆಗ್ತಾವಂತೇಳಿ ಕೈಪಲ್ಲಿ ಹೆಚ್ಚು ತೋಳದು ಸ್ವಚ್ಛ ಇಟ್ಕೊಂಡಿದ್ವಿ ಏ ತಂದೆನಿ ಮರಯ್ಯ ಅದು ಇಂಥ ಜಾಗದಾಗ ಇಷ್ಟು ಹೊಡ್ತುಂಬ ತುಂಬ ಒಟ್ಟು ಎಲ್ಲಡ್ಕಿ ಇಲ್ಲ ಅಂದ್ರೆ ಹೆಂಗ ಬೇಸಕತಿ ಏ ತಂದನ್

ಖಾಯಂ ಇರ್ತಾವ ನೋಡ್ರಿ ನಮ್ಮ ಮನೆ ಅಂದ್ರೆ ಹೆಂಗಾಗ್ಬಿಟ್ಟಂದ್ರ ಅವರಿಗೆ ಮೆಡಿಕಲ್ ಸರ್ಟ್ನಿಗೂ ಊಟ ಕುಂತ ಕುಂತ ಬೇಜಾರ ಹಾಕಿರ್ತಿತ್ತಲ್ಲ ಹಾಕೊಂತಿದ್ರೆ ಅದ್ರ ರುಡಾದಂಗ್ ಬಿಟ್ಟ್ರಿ ಅವ್ರಿಗೆ ಹಂಗಾಗಿ ಎಲೆ ಎಡಿಕೆ ಖಾಯಂ ಹಾಕೋತಾರ ನಮ್ಮ ಮನೆಯಾಗಿ ಇರತ್ತೈತೆ ರೀ ಅದ ಬಿಟ್ರಿ ಯಾವ ಗುಟ್ಕಾನು ರೀ ಸಂತಕ ಇವ ನನ್ನ ಮಕ್ಕಳು ಬಾ ಅಂದ್ರೆ ಏನು ಮಾಡಿದ್ರು ಬರಲಿಲ್ವ ಇವ್ ಅಲ್ಲೇ ಹೋಗು ನೋಡ್ರಿ ಶಾಂತಕ ದೊಡ್ಡೋರಾಗ್ಯಾರಲ್ಲ ಈಗ ಹಾಂಗ ಅಣ್ಣ ಹೋಗ್ಯಾನ ತಂಗಿನ ತಮ್ಮನ್ನ ಈಗ ಅಲ್ಲೇ ಹೋಗ್ತಾವ ಅಲ್ಲ ದುಮ್ಮಕಿರಿ ಇನ್ನು ಬಾತ್ ಚಂದೈತಂತವ್ ಹೋಗಬೇಕಾಯ್ತವ ಚಿನ್ನೆ ಮೇವ್ರ ಹೋಗು ಹೋಗುಂತವ್

ಹ್ಞೂ ಇಪ್ಪ ನಿನ್ಗ್ ಹೆಂಡ್ತಿ ಅವ್ನ್ ಹೆಂಡ್ತಿ ಇಬ್ರು ಏನ್ ಕುಚ್ಚು 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 ಜೋರ ಇತ್ತಪ್ಪ ನಾ ಅವ ಏನಿಲ್ರಿ ಅದ ಹೌಸ್ ಕಟ್ಟಿರ್ತಾವ ಕಲ್ಲ ಎದ್ದ ಮುಂದಕ್ಕ ಹೋಗ್ಬೇಡ ಅಂತ ಹೇಳಕತ್ತಿದ್ವಿ ರೀ ನಾನು ಅಷ್ಟೇ ನಾವ್ ಸಣ್ಣರಿದ್ದಾಗ ಏನ್ ಮಾಡ್ತಿದ್ವಿ ಯಾಕೆ ಸಣ್ಣಕಿದ್ದಾಗ ಏನ್ ಮಾಡ್ತಿದ್ವಿ ಅಂತ ಹಂಗ ರೀ ನಾವು ಸಣ್ಣರಿದ್ದಾಗ ಅಂದ್ರ ಬರೇ ಹರ್ಯಾರ ಒಳಗ್ ಹೋಗೋದು ಒಂದ ನೋಡುವ ಹಾ ಹರ್ಯಾರೊಳಗೆ ಹೋಗು ಸಂಕ್ರಮಣಕ್ಕೆ ಅಡಿಗೆ ಮಾಡ್ಕೊಂಡು ಉಣ್ಣು ಅಡ್ಗೆ ಕಟ್ಕೊಂಡು ಹೋಗಿರ್ತಿದ್ವಿ ಒಂದಿಷ್ಟು ಮಂದಿ ಉಣ್ಯಾಗಂತ ಕೂಡಿಕೊಂಡು ಹೋಗೋದು ಊಟ ಮಾಡೋದು ಇದೆ ಒಂದು ಸಂಕ್ರಮಣಕ್ಕೆ ಆಮೇಲೆ ಈ ಬಾಗಿರತಿ ಈ ಸಿಗುಣಿ ಅಂತ ಏನೇನೋ ಮಾಡ್ತಿದ್ರೆ ಅವರಲ್ಲಿ ವಿಶ್ವೇಶ್ವರ ಪಾರ್ಕ್ ಅಂತೇಳಿ ಅಲ್ಲಿ ನಮ್ಮ ಚಿಗಟೇರಿ ಹಾಸ್ಪಿಟ್ಲ್ ಮುಂದೆ ಒಂದು ಪಾರ್ಕ್ ಇತ್ತು ವಿಶ್ವೇಶ್ವರ ಪಾರ್ಕ್ ಅಂತಿದ್ರು ಅದಕ್ಕೆ ಆ ಪಾರ್ಕಿಗೆ ಹೋಗ್ತಿದ್ವಿ ನಾವು ಸಣ್ಣವರಿದ್ದಾಗ ಹಾಂ ಆಮೇಲೆ ಹಳ್ಳಿಗೆ ಅಂತಂದ್ರೆ ಇಲ್ಲಿ ಬಂಗ್ಸಮ್ಮ ಬಂದ್ರೆ ಎರಡೆರಡು ಎರಡು ತಿಂಗಳು ಇದ್ದಾಗ ಇಲ್ಲಿ ನಮ್ಮ ಹಣ್ಣುಗಳು ಕೂಡ

చింటూ చాలా శివలింగ అంతే పాత్ర తగినా వంద హా నిజానా అన్నీ ఇల్ మా అదాన్ శివలింగ అంతి అని మందకి ఆ కరేను నమ్మావ ఇవతిన వరకు ఈ నోడ్రీ క ಈಗ ನೋಡ್ರಿ ನೀವ್ ಕೆಲವ್ರು ಕೇಳಿದ್ರಿ ಏನ್ರೀ ಕತಿ ಮಾಡ್ತೀರಿ ಮತ್ತೆ ಅವ್ರ ಏನು ಅನ್ನೋಂಗಿಲ್ಲ ಅಂತ ಹೇಳಿ ಇಲ್ರಿ ನಮ್ಮನೆ ಹಂಗೆ ಯಾರು ಸೀರಿಯಸ್ ತಿಕೊಳಂಗಿಲ್ಲ ಏನಿಲ್ಲ ಇದ್ಯಾಕ್ ಮಾಡಿದೀನಿ ನೀನು ಅಂತ ಕೇಳಂಗಿಲ್ಲ ಮಾವ ಇಂತದ್ ನೋಡು ಅಂತ ಹೇಳೇನಿ ಏ ಮಾಡ್ ಮಾಡಿ ಹಾಕ್ ಹೋಗತ್ತಾಗ ಅಂತಂದ್ರೆ ಅವ್ನ್ ತಲಿನ ಕೆಡ್ಸ್ಕೊಳಂಗಿಲ್ಲರೀ ಅಹ್ ಅಷ್ಟ್ ಕ್ಲೋಸ್ ಇದೇವ್ ನೋಡ್ರಿ ನಾವ್ ತಲಿ ಕೆಡಿಸ್ಕೊಳಂಗಿಲ್ಲವ ಈಗ ಮಾಡಾಕೇನ್ಮಾ ನೀವು ಹಾಕ ಹೋಗವಾ ಅಂತಂದ

ತಟಾಯಿಸಿ ಬಿಡ್ತಾನವೇ ನಿಮ್ಗೆ ಗೊತ್ತಿರ್ಬೋದು ನಾನೊಂದು ಸ್ವಲ್ಪ ಏನಾರು ಇದಕ್ಕೆ ಹೊಲದ ಕಡೆ ಹೊಂಟಿನಂದ್ರೆ ಸಾಕು ಬೈತಿದ್ದ ಬ್ಯಾಡವ ಹೋಬೇಡ ಹೊಲ ಕಡೆ ಅಂತಿಂತ ಗಂಡ ಮಕ್ಳು ಇರ್ತಾರ ಹೋಗಬೇಡ ಹೊಲದ ಕಡೆ ಅಂತಂದು ಹೇಳಿ ಹೊಟ್ಟ ಬಿಡ್ತಿದ್ದಿಲ್ಲವ ಆದ್ರೂ ನಮ್ಮ ಮಣ್ಣುಗಳು ಮುತ್ತ್ಯಾ ನಮ್ಮ ಸಿದ್ಧ ನಮ್ಮ ಚರ್ಯ ಕಲ್ಯಾ ಅದೇ ಭಾಳ ಮಂದಿ ಇದ್ರಿ ಅಷ್ಟ್ರೂ ಕರ್ಕೊಂಡು ಹೋಗಿರ್ತಿದ್ದೆ ಹೊಲಕ್ಕೆ ಇವತ್ತು ಯಾಕೋ ಎಲ್ಲ ಹೇಳ್ಕೋಬೇಕನ್ಸ್ತೀ ಹೇಳ್ತೇನೆ ಏನಾರ ನಿಮಗೆ ಬೇಜಾರಾಗಿದ್ರ ದೇ ಕ್ಷಮೆ

ಅಂತಾನ ಹೆದರ್ಕ್ ಬರಂಗಿಲ್ಲ ನನಗ ಮನ್ಯಾಗರ ಯಾರಿಲ್ಲ ಕಬಾ ತಗಿನ ಹೊಡಿತಾನೀವ ಅಂತೇಳಿ ಒಂದ್ ಸಂಜಿ ಮಠ ಕಬಾನ ತಗದಿದ್ದಿಲ್ಲ ಅದ ಅಲ್ಲೇ ಕಾಯ್ಕೋ ಅಂತ ಕುತ್ಬಿಟ್ಟಿ ಪಾಪ ನಮ್ಮ ಮಧ್ಯಾಹ್ನ ಉಂಡಿಲ್ಲ ನನಗೆ ಹೆಂಗ್ ಬಿಟ್ಟು ಉಂಡತಿರ್ ನಾನು ಅದಕ್ಕೆ ನಾನು ಉಂಡಿದ್ದಿಲ್ಲ ಕಾಯ್ಕೋತ ಕುಂತನಿ ಆ ಮ್ಯಾಗ್ ಸಂಜಿ ಮ್ಯಾಗ ಹೊಲ್ದಿಂತರ ನಮ್ ದೊಡ್ಡವ್ವ ನಮ್ಮವ್ವ ಎಲ್ಲಾರು ಹೊಲಕ್ ಹೋಗಿದ್ರ ಅಡ್ಯಾಡಕುಂತ ಅಷ್ಟ್ರು ಬಂದ್ರ

ಇದು ಸಾವಿರದ ಒಂದನೇ ಸಲ ನೀ ಹೇಳಾಕತ್ತಿರೋದು ಅದ್ ಎಟ್ಟಿ ನಮ್ಮ ಅಣ್ಣ ನಾವು ಹಾಂಗ್ ಮಾಡ್ತಿದ್ವಿ ನಮ್ಮವ್ವ ನಾನು ಹಿಂಗ್ ಮಾಡ್ತಿದ್ವಿ ನಾನು ಅಲ್ಲಿ ಹೋಗಿದ್ಯ ನಾ ಇಲ್ಲಿ ಬರ್ತಿದ್ದೆ ಬರೀ ಇದ ನಿಂದ್ರಿಗೆ ಹಂಗೆಲ್ಲ ಹೇಳ್ಕೊಳಕ ನಮ್ಗೆ ನಿಮ್ಮಂಗ್ಳು ಅಂತ ಮಾಡಿ ಏನ್ ನನಗೆ ಒಂದು ಐದು ರೂಪಾಯಿ ಕಿಲಿಪ್ ತಗೊಳಂಗಿಲ್ಲ ನೀವು ಐದು ರೂಪಾಯಿ ಕಿಲಿಪ್ ಈ ನೋಡು ಐದು ರೂಪಾಯಿ ಕಿಲಿಪ್ ತಗೊಂಡಿನಿ ನೋಡೆ ನೋಡೆ ಹೆಂಗೈತಿ ಕಲರ್ ಚೆಂದ ಐತಿ ನಾ ನೋಡ ಅಂತಂದ್ರೆ ಇಡೇ ಓಣಿಗೆ ತೋರ್ಸ್ಕೊಂಬರ್ತೀರಿ ನಿಮ್ಮಂಗೆ ಹೇಳ್ಕೊಂಡು ಅಡ್ಡಾಡಂಗಿಲ್ಲ ನಾವು ಈಗ ನೋಡು ನೀವು ಜಕ ಮಾಡತ್ತಿದ್ರಿ ಹೋದೆ ಬರಬರಿ ನೂರಾ ಹತ್ತು ರೂಪಾಯಿ ಇದ್ ಒಂದು ಕ್ವಾರ್ಟರ್ ಹೊಡೆದು ಬಂದ್ನಿ ಹೇಳಿದ್ ನನ್ ನಿಮ್ ಮುಂದ್ ಏನಾರ ನಾನು

ದಾಸರ ಮಾಡ್ಕೊಬೇಡವಾ ಪ್ರಿಯಾ ಏನ ಎಲ್ಲ ಸರಿ ಹೋಗ ಸುಮ್ಕಿರಿ ನೀನು ನಿಮ್ಮ ಅತ್ತಿ ಸರಿ ಇಲ್ಲ ಹೆಣ್ಮಗಳು ಏನು ಮಾಡಾಕತ್ತೈತಿ ಹೇಳುಣ್ಣ ಏನಾರು ನೋಡು ಕಡಿ ಒಂದು ವಿಚಾರ ಮಾಡೋಣ ವಿಚಾರ ಏನಿಲ್ಲ ರೀ ನನಗಂತರೂ ಅವ್ರು ಬೇಡ್ರಿ ನನಗೆ ಅವ್ರ ಮನೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ರೀ ನನಗೆ ಆ ಗಂಡನು ಬೇಡ ಅತ್ತಿನೂ ಬೇಡ ನೋಡೋಣ ನನಗೆ ಆತ ನಾನೊಂದು ಇಲ್ಲೆಲ್ಲರೂ ಮನಿ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ಮುಂದೆ ನಮ್ಮ ಅಣ್ಣನ ನೀಂತಿನೂ ಬರ್ತಾಳ್ರಿ ನಾಳೆ ನಾದು ನನಗಂತ ನನಗೆ ಅಂತಿನೊನಬಾರ್ದು ಆತಂದ್ರೆ ಇಲ್ಲೆಲ್ಲರ ಮನೆ ಮಾಡ್ಕೊಂಡು ನನ್ನ ಅನ್ನ ನಾ ದುಡ್ಕೊಂಡು ತಿಂತೀನಿ ರೀ ನನಗೆ ವಿದ್ಯೆ ಕೊಟ್ಟಾಳು ನಮ್ಮವ್ವ ಸಾಕು ದುಡ್ಕೊಂಡು ತಿನ್ನೋಕೆ ಶಕ್ತಿ ಐತಿ ಬೇಡ ಹಂಗೆ ಮಾಡ್ಬೇಡ ಅಷ್ಟು ಮನಸ್ಸು ನೋವು ಮಾಡ್ಕೋಬೇಡ ಏನ ನಾ ಹೋಗಿ ವಿಚಾರ ಮಾಡಿ ಮಾತಾಡೋಣ ನಾಳೆ ಹೋದವ್ರ ಮೊದಲು ನಿನ್ನ ಗಂಡ ಮನೆ ಕಡೆ ಓಕೆ ಬೇಡ್ರಿ ಬೇಡ್ರಿ ಬಲವಂತವಾಗಿ ಯಾರೋ ಕೂಡುದ್ರಿಂದ ಕೂಡಿ ನಾವು ಒಂದಾಗಿ ಮತ್ತದ ಕಿಟಿ ಕಿಟಿ ಮನಸ್ಸಿಲ್ಲ ರೀ ಭಾಳ ಅಂದ್ರೆ ಭಾಳ ಅನ್ಬೋಸ್ ಬಿಡ್ರಿ ದೊಡ್ಡವ ಅದಕ್ಕೆ ನನಗೆ ಮನಸ್ಸಿಲ್ಲ ರೀ ನಾ ಇಲ್ಲೇ ಎಲ್ಲರೂ ಇರ್ತೇನೆ ಆರಾಮ್ ನೋಡ್ತೇನೆ ಆತು ನನಗೆ ನನಗೆ ಆಗಿರೋ ಬೇಜಾರಿಗೆ ಹೆಂಗಂದ್ರೆ ನನಗೆ ಗಂಡ ಅಂದ್ರೆ ಬೇಡ ನಂಗೆ ಆಗ್ಬಿಟ್ಟು ನೋಡ್ರಿ ನೋಡ್ದೇನಿ ಶಾಂತಕ್ಕ ಇಂಥ ಮಾತು ಕೇಳಕ್ ಮನಸ್ಸು ನನಗೆ ಇನ್ನು ಸಣ್ಣದೈತೆ ನನ್ನ ಮಗಳು ಹೊಲ್ಬಿಡ 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 ಇಬ್ಬರು ಈಗ ಏನ ಊಟ ಮಾಡ್ರಿ ಊಟ ಮಾಡಿ ಹೊಡ್ತುಂಬ ಮಾಡ್ರಿ ಹಾಂ ನಮ್ಮದಂತರು ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ಹೊಡೆತುಂಬ ಉಂಡೇವ್ರಿ ನೀವು ಹಂಗೆ ಹಬ್ಬ ಆಚರಿಸಿರಿ ಅಂತ ಅನ್ಕೋತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡೋಣ